ವಿಶ್ವದಲ್ಲಿಯೇ ಭಾರತ ಇಂದು ನಾಲ್ಕನೇ ಅತಿದೊಡ್ಡ ಸಶಸ್ತ್ರ ದೇಶವಾಗಿದ್ದು ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಯತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರ್ ಹೇಳಿದರು. ಅವರು ಶನಿವಾರ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ 74ನೆಯ ಸ್ವತಂತ್ರೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ದೇಶದ ನಾಯಕರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು ಭಾರತ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು. ಆಡಳಿತ ಅಭಿವೃದ್ಧಿಯನ್ನ ಕಂಡಿದೆ, ಎಲ್ಲ ರಂಗಗಳಲ್ಲಿ ವಿಶ್ವದ ಒಂದು ಮುಂಚೂಣಿಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇವತ್ತಿನ ದಿವಸ ನಾಲ್ಕನೆಯ ಅತಿದೊಡ್ಡ ಆರ್ಥಿಕ ಶಕ್ತರಾದ ದೇಶರಾಗಿದ್ದೇವೆ. ಸೈನಿಕ ಶಕ್ತಿಯಲ್ಲಿಯೂ ಕೂಡ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದೇವೆ. ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ವೈಜ್ಞಾನಿಕ, ತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕಟಿಬದ್ಧರಾಗಿ ದೇಶವನ್ನ ಒಂದು ಅಭಿವೃದ್ಧಿ ರಾಷ್ಟ್ರದತ್ತ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡು ಸಡಗರದಿಂದ ಇಲ್ಲಿಯವರೆಗೆ ಬರಲಾಗಿದೆ. ಕೋವಿಡ್ ತಡೆಯಲು ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೆಲಸ ಇದನ್ನು ಇವತ್ತು ಮಾಡೋದಷ್ಟೇ ಅಂದ್ರೆ ಮುಂದಿನ ದಿನಮಾನದಲ್ಲಿ ಯಾವಾಗ ಕಮ್ಮಿ ಆಯ್ತು ಔಷಧ ಸಿಗುವವರಿಗೆ ಎಲ್ಲರೂ ಧೈರ್ಯದಿಂದ ಇರಬೇಕಾಗ್ತದೆ. ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ಗೆ ಇರ್ಬೋದು, ಮಾಸ್ಕ್ ವಿಚಾರಿಯೋದು, ಸ್ವಚ್ಛತಾ ಕಾಪಾಡು. ಇದನ್ನು ಯಾರೇ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು, ಆಶಾ ಕಾರ್ಯಕರ್ತರು ಏನು ಮಾಡಬೇಕು, ಅಥವಾ ಅಂಗನವಾಡಿಯವರು ಏನು ಮಾಡಬೇಕು, ಇದು ಯಾರ ಹೇಳೋಕೆ ಹೇಳ್ದಾರ, ಇದು ನಮ್ಮ ಜೀವನ, ನಮ್ಮ ಆರೋಗ್ಯ, ನಮ್ಮ ಕುಟುಂಬ ಅಂತ ವಿಚಾರ ಮಾಡಿ ಎಲ್ಲರೂ ತಮ್ಮಷ್ಟು ತಾವೋ ಇದನ್ನು ಪಾಲಿಸಬೇಕು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಾಂತೇಶ್ ಕವಟಿಗಮಠ್ ಮಾತನಾಡಿ, ಕೊರೋನಾ ಮಹಾಮಾರಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಬಡತನದಲ್ಲಿ ಹುಟ್ಟಿದ್ದರೂ ಬಡತನ ಅದು ಶಾಪವಲ್ಲ, ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಎಂದರು. ಬಡತನ ಅದು ಶಾಪವಲ್ಲ, ಆದರೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಮತ್ತು ನಿರಂತರ ಪರಿಶ್ರಮ ನಮ್ಮನ್ನ ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಗಳಿಸಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಪ್ರಯತ್ನವನ್ನ ಇವತ್ತು ಕಾಂಬಳೆಯವರು ಇರ್ಬೋದು, ಉಳಿದಂತ ಇಬ್ಬರು ಸಹೋದರಿಯರು ಸಹಿತ ಇವತ್ತು ಮಾಡಿ ತೋರಿಸಿದ್ದಾರೆ. ಇದು ಮುಂದಿನ ವಿದ್ಯಾರ್ಥಿ ಸಮುದಾಯಕ್ಕೆ ಪ್ರೇರಣೆ ಆಗಬೇಕು. ನಿರಂತರ ಸಾಧನೆ ಮತ್ತು ಪರಿಶ್ರಮ ನಮ್ಮ ಅತ್ಯುನ್ನತ ಸ್ಥಾನಕ್ಕೆ ಒಯ್ಯಬಹುದು ಅನ್ನೋದನ್ನ APJ ಅಬ್ದುಲ್ ಕಲಾಂ ಅವರು ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿರುವ ಪ್ರತಿಯೊಬ್ಬರ ಸೇವೆ ಅವಿಸ್ಮರಣೀಯ ಎಂದರು. ಸುಂದರ ಕಾರ್ಯಕ್ರಮದಲ್ಲಿ ಯಾವತ್ತು ಚಿಕ್ಕೋಡಿ ಶೈಕ್ಷಣಿಕ ಆಗಲಿ ಅಭಿವೃದ್ಧಿ ಆಗಲಿ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಅತಿವೃಷ್ಟಿ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ಯಾವತ್ತು ಎಲ್ಲರೂ ಒಂದು ಸಹಕಾರ ಮತ್ತು ಅಭಿವೃದ್ಧಿಯಿಂದ ಈ ಭಾಗದಲ್ಲಿ ಪ್ರಗತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗೂ ಬರುವ ದಿನಮಾನದಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ತಮ್ಮ ತಮ್ಮ ಜವಾಬ್ದಾರಿ ಕರ್ತವ್ಯವನ್ನು ಪ್ರತಿಯೊಬ್ಬರು ಸರಿಯಾಗಿ ರೀತಿ ಪಾಲ್ಗೊಂಡು ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡಕ್ಕೆ ಅನುಕೂಲ ಆಗ್ತಿತ್ತಂತ ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ UPSC ಪರೀಕ್ಷೆ ಪಾಸಾಗಿರುವ ಪ್ರಿಯಾಂಕಾ ಕಾಂಬ್ಳೆ ಹಾಗೂ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಮತ್ತು ಕೊರೋನಾ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸಿದ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷೆ ಊರ್ಮಿಳಾ ಪಾಟೀಲ್, ತಾಲೂಕಾ ಪಂಚಾಯಿತಿ ಉಪಾಧ್ಯಕ್ಷೆ ಮಹಾದೇವಿ ನಾಯ್ಕ್, ಮಾಜಿ ಶಾಸಕ ಬಾಳಾಸಾಹೇಬ್ ಒಡ್ಡರ್, DYSP ಮನೋಜ್ ನಾಯ್ಕ್, ತಹಸೀಲ್ದಾರ್ ಸುಭಾಷ್ ಸಂಪಗಾಮಿ, ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, DDPI ಗಜಾನನ್ ಮನ್ನಿಕೇರಿ, ಡಾಕ್ಟರ್ ವಿಠಲ್ ಸಿಂಧೆ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಮೀರ್ ಮುಲ್ಲಾ, CDPO ದೀಪಾ ಕಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.